அப்பானவே தந்தே நான் ஸ்தோத்தேசுவே அப்பா நான் காணுவே தந்தையோ நினை தாயையோ நினை தந்தையோ கந்த நல்லோ அப்பா நில்லா காணுவே தந்தே நான் ஸ்தோத்தேசுவே அப்பா நில்லா காணுவே ತಂದೆ ಇದೇ ದಿನದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಗೆ ಬರುತ್ತೇವೆ ಅನೇಕರ ದುಃಖ ವೇದನೆ ನರಳಾಟ ಸಂಕಷ್ಟ ಸಂತೋಷ ಸಂಭ್ರಮ ಸಮೃದ್ಧಿ ಇವೆಲ್ಲವುಗಳ ಮಧ್ಯದಲ್ಲಿ ಜನರು ಬಾಧೆ ಪಡ್ತಾ ಇದ್ದಾರೆ ನಾವು ನಿನ್ನನ್ನು ಬಿಟ್ಟು ಯಾರ ಬಳಿಗೆ ಹೋಗಲಿ ನಮ್ಮ ಸಹಾಯವು ಎಲ್ಲಿಂದ ಬರುವುದು ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ಅಂತ ಬರೆಯಲ್ಪಟ್ಟಿದೆ ಅದನ್ನ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ ಬಾಯಾರಿದ ಚಿಂಕೆಯು ನೀರಿನ ತೊರೆಗಳನ್ನು ಹೇಗೋ ನಮ್ಮ ಅಂತರಾತ್ಮವು ನಿನಗಾಗಿ ಆತುರತೆಯಿಂದ ಕಾಯ್ತಾ ಇದೆ ನಮಗೆ ನೀನು ಬೇಕು ಏನು ಜರುಗಿದರೂ ಏನು ನಡೆದರೂ ನೀನು ನಮ್ಮನ್ನು ಕೈಬಿಡುವ ದೇವರಲ್ಲ ಒಂದು ಸಾರಿ ಅಪಜಯ ಕಂಡರೂ ಇನ್ನೊಂದು ಸಾರಿ ಜಯದ ಮೇಲೆ ಜಯ ನಮಗೆ ಕೊಡುವ ದೇವರು ನೀನೆಲ್ಲ ನಮ್ಮ ಜೀವನದ ಚಾಲೆಂಜ್ಗಳನ್ನು ತಗೊಳ್ಳುವನು ಸೈತಾನ್ 25 ಚಾಲೆಂಜಸ್ ನಮ್ಮ ಮೇಲೆ ಹಾಕ್ತಾನೆ ಅವನು ಸಮಾಜದವರು ಹಾಕ್ತಾರೆ ಅದರೆಲ್ಲ ಚಾಲೆಂಜನ್ನು ತಗೊಂಡು ಉತ್ತರ ಕೊಡೋ ದೇವರು ನೀನೊಬ್ಬನೇ ಅದನ್ನು ನಾವು ನಿನ್ನ ಬೇಡಿಕೊಳ್ತೇವೆ ನಿನ್ನ ಸಹಾಯಕ್ಕಾಗಿ ಎದುರು ನೋಡ್ತೇವೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಅವುಗಳಿಗೆ ಹೊತ್ತೊತ್ತಿಗೆ ಆಹಾರ ಕೊಡುತ್ತಿ ಅದು ಆತ್ಮಿಕ ಆಹಾರವೋ ಶಾರೀರಿಕ ಆತ್ಮ ಆಹಾರವೋ ಲೌಕಿಕ ಆಹಾರವೋ ಎಲ್ಲವನ್ನು ಕೊಟ್ಟು ನಮ್ಮನ್ನು ಸಂತೃಪ್ತಿ ಪಡಿಸುವ ದೇವರು ನಾವು ಯಾವ ವಿಧದಲ್ಲಿ ಕೊರತೆ ಇಲ್ಲದಂತೆ ಮಾಡುವ ದೇವರು ನಮ್ಮ ಕೈಗಳನ್ನು ಬಲಪಡಿಸುವ ಯೆಹೋವ ಈರೆ ಆಗಿದ್ದಿ ನಾವು ಬಲಹೀನತೆಯಲ್ಲಿರುವಾಗ ನಿನ್ನ ಬಲವು ಪೂರ್ಣ ಸಾಧಕವಾಗ್ತದೆ ನಾವು ಸೋತು ಹೋದಾಗ ನಮ್ಮಲ್ಲಿ ತ್ರಾಣ ತುಂಬುತ್ತದೆ ನಮಗೆ ನಿನ್ನಿಂದ ಸಮಸ್ತ ಇದೆ ಸಮಸ್ತ ಕೊಡುವ ದೇವರು ನೀನು ನಂಬಿದ್ದೇವೆ ಯೇಸು ನಾಮದಲ್ಲಿ ಬೇಡಿದ್ದೇವೆ ಆಮೆನ್ ಭೋಪಾರಲೋಕದೆ ವಾರೆ ಸಮಸ್ತ ಕೋಡು ವಾತಾನೆ ಅನಂತ ಸ್ತೋತ್ರ
ಅವರನ್ನ ವಾಕ್ಯ ಧ್ಯಾನ ಮಾಡ್ತಾ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮೊಂದಿಗೆ ಮಾತನಾಡು ಸ್ವಾಮಿ, ನಿನ್ನ ದಾಸ ದಾಸ್ಯರಾದ ನಾವು ಕೇಳುತ್ತೇವೆ. ಆಮೇನ್. ಇವತ್ತು ಎರಡು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕಿದ್ದೇವೆ. ಒಂದು, ಯೋಬನು ತನ್ನ ದುಸ್ಥಿತಿಯಲ್ಲಿಯೂ ಅವನು ಕೊಟ್ಟಂಥ ಹೇಳಿಕೆ, ದ ಸ್ಟೇಟ್ಮೆಂಟ್ ಆಫ್ ಜೋಬ್ ವೆನ್ ಹಿ ವಾಸ್ ಇನ್ ಗ್ರೇಟ್ ಟ್ರಬಲ್. ಆತನು ತನ್ನ ದೊಡ್ಡ ಸಂಕಟದಲ್ಲಿದ್ದಾಗಲೂ ಕೊಟ್ಟಂಥ ಅತಿ ಶ್ರೇಷ್ಠವಾದ ಸಾಕ್ಷಿ ಏನೆಂದರೆ, ನಾನು ನಂಬಿರುವ ಆತನನ್ನು ಬಲ್ಲೆ. ಇಲ್ಲಿ ಅಷ್ಟೇ ಇದೆ, ನಾನು ನಂಬಿರುವ ಆತನನ್ನು ಬಲ್ಲೆನು ಅಂತ ನಾವು ಕನ್ನಡದಲ್ಲಿ ಓದ್ತೇವೆ. ಆದರೆ ಇಂಗ್ಲೀಷಿಗೆ ಬಂದಾಗ ಅಲ್ಲಿ ಬರೆದೆ, ಫಾರ್ ಐ ನೋ ದಟ್ ಮೈ ರಿಡೀಮರ್ ಲಿವ್ಸ್. ಅದನ್ನ ಹೇಳ್ತಾನೆ, ನನ್ನನ್ನು ಬಿಡುಗಡೆ ಮಾಡುವವನು ಜೀವಿಸುತ್ತಾ ಇದ್ದಾನೆ ಎಂದು ನಾನು ಬಲ್ಲೆನು ಅಂತ ಹೇಳ್ತಾನೆ. And he shall stand at the last on the earth, and after my skin is destroyed, this I know, that in my flesh I shall see God. Kartanalli priyare, illi Yobanu ಅಂಥ ದುಸ್ಥಿತಿಯಲ್ಲಿದ್ದಾನೆ. ಅವನ ಚರ್ಮಗಳೆಲ್ಲ ಬಿರುದು ಬಿರುಕಾಗಿ ಹೋಗ್ಬಿಟ್ಟಿದೆ, ಇಕ್ಕರೆಗಳು ಅದನ್ನು ತಿನ್ನುತ್ತಾ ಇದೆ, ಶರೀರ ಎಲ್ಲ ಹುಣ್ಣು, ನೋವು, ಬೇನೆ, ವೇದನೆ, ಅವಮಾನ, ಹೀಯಾಳಿಕೆ, ತಿರಸ್ಕಾರ, ಎಲ್ಲ ಥರದ ಸಂಕಷ್ಟ ಅವನನ್ನು ಕಾಡುತ್ತಾ ಇರುವ ಸಂದರ್ಭ ಅದು. ಎಷ್ಟರ ಮಟ್ಟಿಗೆ ಅಂದರೆ, ಅವನ ಹೆಂಡತಿ ಹೇಳ್ತಾಳೆ, ಇನ್ನು ಎಲ್ಲಿವರೆಗೆ ನಿನ್ನ ದೇವರಲ್ಲಿ ಭಯಭಕ್ತಿ ಇಡ್ತೀ, ಆತನನ್ನು ಶಪಿಸು, ಆಮೇಲೆ ಸಾಯು ಅಂತ ಹೇಳ್ತಾನೆ. ಹಾಗೆ ಸಾಯಬೇಡ, ಆತನನ್ನು ಶಪಿಸಿ ಸಾಯು ಅಂತ ಹೇಳ್ತಾನೆ. ಬಟ್ ಎಂಥ ಒಂದು ದುಸ್ಥಿತಿ ಇದು. ಆದರೆ ನಾವು ಕಾಣುವಂಥ ಈ ಸಂಗತಿ ಇಲ್ಲಿ ನಮಗೇನು ಕಾಣ್ತದೆ ಅಂದರೆ, ಈ ಎಲ್ಲ ಪರಿಸ್ಥಿತಿಗಳು ಯೋಬನನ್ನು ಕುಂದಿಸಿ, ಕುಗ್ಗಿಸಿ, ನಿರಾಶೆಗೊಳಿಸಿ, ಡಿಪ್ರೆಷನ್ಗೆ ಹೋಗುವಂತೆ ಮಾಡುವ ಒಂದು ದೊಡ್ಡ ಸ್ಟೇಟ್ನಲ್ಲಿ ಅವನಿದ್ದ, ಪರಿಸ್ಥಿತಿಯಲ್ಲಿದ್ದ. ಅವರ ಮಾತುಗಳನ್ನು ಕೇಳಿ ಕೇಳಿ ಅವನು ಕೂಡ ಆಯಿತು, ಹಾಗೆ ನಾನು ಶಪಿಸಿ ಸತ್ತೋಗ್ಬಿಡ್ತೇನೆ, ಎಲ್ಲಿದ್ದಾನೆ ದೇವರು ಅಂತ ಅನ್ನಬೇಕಾಗಿತ್ತು. ಆದರೆ ಯೋಬನು ಯಾವತ್ತೂ ಆ ಥರ ಮನಸ್ಸನ್ನು ಹೊಂದಿರಲಿಲ್ಲ. ತನ್ನ ಹೆಂಡತಿ ಕೇಳ್ತಾರೆ, ಮೂರ್ಖಳು ನೀನು, ಮೂರ್ಖಳಂತೆ ನೀನು ಮಾತಾಡುತ್ತಿ, ದೇವರು ಒಳ್ಳೆಯದನ್ನು ಕೊಟ್ಟಾಗ ನಾವು ಅನುಭವಿಸಿದ್ದೇವೆ, ಆತನಿಂದ ಕೆಟ್ಟದಾದಾಗ ನಾವು ಯಾಕೆ ಅದನ್ನು ಅನುಭವಿಸಬಾರದು ಅಂತ ಯೋಬ ತನ್ನನ್ನು ತಾನು ಶಮನ ಪಡಿಸ್ಕೊಳ್ತಾನೆ. ಮಾತ್ರ ಅವನಿಗೆ ಪ್ರಶ್ನೆಗಳನ್ನು ಹಾಕಿದವರಿಗೆ ಉತ್ತರ ಕೂಡ ಕೊಡ್ತಾರೆ. ಇದರ ಸೀಕ್ರೆಟ್ ಏನಂದರೆ, ಇಲ್ಲಿ 25ನೇ ವಚನದಲ್ಲಿ ಆತನು ಹೇಳೋ ಮಾತು, ಫಾರ್ ಐ ನೋ, ಇದು ಅದರ ಸೀಕ್ರೆಟ್. ಎಲ್ಲ ಸಂಕಷ್ಟಗಳಲ್ಲಿಯೂ ಕೂಡ ಆತನಿಗೆ ಗೊತ್ತಿತ್ತು, ಈ ಸಂಕಷ್ಟಗಳನ್ನು ಸಹಿಸುವ ಶಕ್ತಿ ಕೊಡುವ ಆತನನ್ನು ನಾನು ಬಲ್ಲೆನು. ಈ ಸಂಕಟದಲ್ಲಿಯೂ ನನ್ನನ್ನು ಕೃಪೆ ತೋರಿ ನಡೆಸಿ ಕಾಪಾಡುವವನು ನಾನು ಬಲ್ಲೆನು. ನನ್ನ ನೀ ಎಲ್ಲ ಸಂಕಷ್ಟದಿಂದ ಪಾರು ಮಾಡುವವನ ನಾನು ಬಲ್ಲೆನು ಅಂತ ಹೇಳ್ತಾನೆ. ಐ ನೋ ಮೈ ರಿಡೀಮರ್ ಲಿವತ್, ಅಂದರೆ ನನ್ನನ್ನು ಬಿಡುಗಡೆ ಮಾಡುವವನು ಜೀವಿಸ್ತಾ ಇದ್ದಾನೆ. ನಾನು ನಂಬಿದ ದೇವರು, ಆತನು ಜೀವಸ್ವರೂಪನಾದ ದೇವರು, ಆತನು ಸದಾಕಾಲ ಇರುವವನು, ಆತನು ಆಲ್ಫಾ ಆ್ಯಂಡ್ ಒಮೆಗಾ, ಆತನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದಾನೆ.
ಆತನಿಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ. ಇದನ್ನೆಲ್ಲ ಆತನ ಜ್ಞಾಪಿಸಿಕೊಳ್ತಾನೆ. ನನ್ನ ದೇವರಿಗೆಲ್ಲವೂ ಸಾಧ್ಯ. ನನ್ನ ಪೂರ್ವಿಕರನ್ನು ನಡೆಸಿದ ದೇವರು, ನನ್ನ ಪೂರ್ವಿಕರಿಗೆ ದಯೆ ತೋರಿಸಿದ ದೇವರು, ನನ್ನ ಪೂರ್ವಿಕರನ್ನು ಕಷ್ಟ, ನಿರಾಶೆ, ದುಃಖ, ಸಂಕಷ್ಟ, ವೇದನೆ, ನರಳಾಟದಿಂದ ತಪ್ಪಿಸಿದ ದೇವರು ನನ್ನನ್ನು ಕೂಡ ನಡೆಸಬಲ್ಲನು. ಅದರಿಂದ ಕೆಲವರು ಇದನ್ನೊಂದು ಕನಸು ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಹಿಸ್ಟ್ರಿಯನ್ನು ನಾವು ನೋಡಿದಾಗ ಈತನು ಇಸಕಾರನ ಮಗನು ಅಂತ ಬರೆಯಲ್ಪಟ್ಟೆ. ಇಸಕಾರ, ನಾವು ಯಾಕೋಬನ ಸಂತತಿಯನ್ನು ನೋಡಿದಾಗ ಅಲ್ಲಿ ಇಸಕಾರನ ನಾವು ಕಾಣ್ತೇವೆ. ಅಲ್ಲಿ ಇಸಕಾರನ ಮೂರು ಗಂಡು ಮಕ್ಕಳಲ್ಲಿ ಒಬ್ಬನು ಯೋಬನು. ಯೋಬನು ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳವನು. ದೇವರು ಯೋಬನ ಸುತ್ತಲೂ, ಅವನ ಮನೆಯ ಸುತ್ತಲೂ, ಅವನ ಸ್ವಾಸ್ಥ್ಯದ ಸುತ್ತಲೂ ಬೇಲಿ ಹಾಕಿ ಕಾಪಾಡುತ್ತಾ ಬಂದವನು. ಒಂದು ಕ್ಷಣ ಸೈತಾನ ಚಾಲೆಂಜ್ಗೆ ಅವನು ಆ ಚಾಲೆಂಜ್ ಮಾಡಿದಾಗ ಆ ಚಾಲೆಂಜ್ಗೋಸ್ಕರ ಕ್ಷಣ ಮಾತ್ರ ದೇವರು ಅವನನ್ನು ಕೈಬಿಟ್ಟಿದನು. ಅಂದರೆ ಕೈಬಿಟ್ಟನು ಅಂತ ಹೇಳುವ ಮಾತು ಕರೆಕ್ಟ್ ಅಲ್ಲ, ಸಹಿಸಿಕೊಂಡಿದ್ದನು. ನೋಡೋ ನೋಡೋಣ ಏನೇನು ಮಾಡ್ತೀವಿ ನೋಡೋಣ ಅಂತ ಬಿಟ್ಟುಕೊಟ್ಟಿದ್ನು. ಅದದು ಒಂದು ಕ್ಷಣ. ಅದನ್ನು ನಾವು ದೇವರು ಒಬ್ಬ ಮನುಷ್ಯನನ್ನು ಪ್ರೀತಿಸಿದರೆ ಆತನ ಎಂದಿಗೂ ಮರೆತು ಬಿಡೋದಿಲ್ಲ. 54ನೇ ಸಂಧಿ ಯೆಶಾಯನ ಗ್ರಂಥದಲ್ಲಿ ನಾವು 7ನೇ ವಚನದ ಓದಿಕೊಂಡು ಬರುವಾಗ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು ಅಂತ ದೇವರು ಹೇಳ್ತಾರೆ. ಇಸ್ರಾಯೇಲ್ಗೆ ಮಾತಾಡುವಾಗ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು, ಮಹಾಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆನು, ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನಿನ್ನನ್ನು ಕೈ ಬಿಟ್ಟಿದ್ದೆನು, ಶಾಶ್ವತ ಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆನು ಅಂತ ಹೇಳ್ತಾರೆ. ಆದ್ದರಿಂದ ದೇವರು ಒಬ್ಬ ಮನುಷ್ಯನನ್ನು ಕೈ ಹಿಡಿದ ಮೇಲೆ ಎಂದೆಂದಿಗೂ ಅವನ ಕೈ ಬಿಡುವುದಿಲ್ಲ. ಫಾರ್ ಎ ಮಿಯರ್ ಮೂಮೆಂಟ್ ಐ ಹ್ಯಾವ್ ಫಾರ್ಸೇಕನ್ ಯು, ಬಟ್ ವಿತ್ ಗ್ರೇಟ್ ಮರ್ಸೀಸ್ ಐ ವಿಲ್ ಗ್ಯಾದರ್ ಯು. ಇಲ್ಲಿ ಕನ್ನಡದಲ್ಲಿ ಕೃಪೆ ಎಂದು ಬರೆಯಲ್ಪಟ್ಟಿದೆ, ಮಹಾಕೃಪೆಯಿಂದ ಅಂತ ಬರೆಯಲ್ಪಟ್ಟಿದೆ. ವಿತ್ ಎ ಲಿಟಲ್ ರಾತ್ ಐ ಹಿಡ್ ಮೈ ಫೇಸ್ ಫ್ರಮ್ ಯು ಫಾರ್ ಎ ಮೂಮೆಂಟ್, ಬಟ್ ವಿತ್ ಎವರ್ ಲಾಸ್ಟಿಂಗ್ ಕೈಂಡ್ನೆಸ್ ಐ ವಿಲ್ ಹ್ಯಾವ್ ಮರ್ಸಿ ಆನ್ ಯು, ಸೇಸ್ ದ ಲಾರ್ಡ್ ಯುವರ್ ರಿಡೀಮರ್. ಆಮೇಲೆ 9-10 ವಚನಕ್ಕೆ ಬಂದಾಗ ನಿನ್ನನ್ನು ಕೈ ಬಿಟ್ಟದ್ದು ನನಗೆ ನೋಹನ ಕಾಲದ ಜಲಪ್ರಳಯದಂತಿದೆ. ಅಂಥ ಜಲಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸಿಕೊಳ್ಳುವುದಿಲ್ಲ ಎಂದು ನಾನು ಮಾತು ಕೊಟ್ಟಂತೆ ಈಗ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಮಾತು ಕೊಡ್ತೇನೆ. ಫಾರ್ ದ ಮೌಂಟನ್ ಶಾಲ್ ಡಿಪಾರ್ಟ್ ಆ್ಯಂಡ್ ದ ಹಿಲ್ಸ್ ಬಿ ರಿಮೂವ್ಡ್, ಬಟ್ ಮೈ ಕೈಂಡ್ನೆಸ್ ಶಾಲ್ ನಾಟ್ ಡಿಪಾರ್ಟ್ ಫ್ರಮ್ ಯು, ನಾರ್ ಶಾಲ್ ಮೈ ಕವನೆಂಟ್ ಆಫ್ ಪೀಸ್ ಬಿ ರಿಮೂವ್ಡ್, ಸೇಸ್ ದ ಲಾರ್ಡ್ ಹೂ ಹ್ಯಾಸ್ ಮರ್ಸಿ ಆನ್ ಯು. ಇಲ್ಲಿ ಆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದರಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಆಮೇಲೆ ನನ್ನ ಸಮಾಧಾನದ ಒಪ್ಪಂದವು ಕದಲದು ಅಂತ ಹೇಳ್ತಾನೆ. ಸೊ ಬೆಟ್ಟಗಳು ಚಲಿಸಿ ಹೋದವು, ಗುಡ್ಡಗಳು ಕದಲಿಯಾವು, ಬೆಟ್ಟಗಳು ಕದಲಿಯಾವು, ಗುಡ್ಡಗಳು ಚಲಿಸಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ಚಲಿಸಿ ಹೋಗುವುದಿಲ್ಲ ಎಂದು ದೇವರು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದ್ದನ್ನು ಕಾಣ್ತೇವೆ. ಇದನ್ನು ಅರಿತಂಥ ಯೋಬನು ಇಲ್ಲಿ ಅದನ್ನು ಹೇಳ್ತಾನೆ, ನನ್ನನ್ನು ಬಿಡುಗಡೆ ಮಾಡುವವನು ನನಗೆ ಸಂಕಟದಲ್ಲಿದೆ. ನಿಜ, ನಿಂದೆ, ಅವಮಾನ, ನೋವು, ಎಲ್ಲ ರೀತಿಯ ಸಂಕಷ್ಟದಲ್ಲಿ ನಾನು ಬಾಧೆ ಪಡ್ತಾ ಇದ್ದೇನೆ. ನಿಜ,
ಆದರೆ ಒಂದು ಸಂಗತಿ ನನಗೆ ಗೊತ್ತಿದೆ, ನನ್ನನ್ನು ಬಿಡುಗಡೆ ಮಾಡುವವನು ಜೀವ ಸ್ವರೂಪನಾಗಿದ್ದಾನೆ. ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ನಮ್ಮ ದೇವರನ್ನು ನಾವು ಅರಿತುಕೊಳ್ಳೋದಿಲ್ಲವೋ, ನಮ್ಮ ದೇವರು ಏನು, ನಮಗೆ ಏನಾಗಿದ್ದಾನೆ, ಆತ ನಮಗೇನು ಕೊಟ್ಟಿದ್ದಾನೆ, ಆತನಿಂದ ನಾವು ಪಡ್ಕೊಂಡದ್ದೇನು, ಆತ ನಮಗಾಗಿ ಮಾಡಿದ್ದೇನು, ತಾಳಿದ್ದೇನು, ಮುಂದೆ ಮಾಡಲಿಕ್ಕೆ ಹೋಗುದೇನು, ನಮಗೆ ಕೊಟ್ಟ ಅಧಿಕಾರ ಆಧಿಪತ್ಯ ಏನು, ಸ್ಥಾನಮಾನಗಳೇನು, ಸ್ಪಿರಿಚುವಲ್ ಅಥಾರಿಟಿ ಏನು, ಇದನ್ನೆಲ್ಲ ನಾವು ಎಲ್ಲಿಯವರೆಗೆ ಅರಿತುಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ನಾವು ನಿಷ್ಪ್ರಯೋಜಕರಾದ ಆಳುಗಳಾಗಿ ನಮ್ಮ ದಿನವನ್ನು ಕಳೆಯುತ್ತೇವೆ. ಅದ ಇಲ್ಲಿ ಇಂಥ ಸ್ಥಿತಿಯಲ್ಲಿ ಕೂಡ ಯೋಬನು ಹೇಳಿದ ಮಾತು, ಐ ನೋ ಮೈ ರಿಡೀಮರ್ ಲಿವತ್, ಆತನು ಜೀವಿಸ್ತಾ ಇದ್ದಾನೆ, ನನ್ನನ್ನು ಬಿಡುಗಡೆ ಮಾಡುವವನು ಜೀವಿಸ್ತಾ ಇದ್ದಾನೆ, ಆತನು ಅಂದರೆ ಆತನ ಜೀವ ಸ್ವರೂಪನಾಗಿದ್ದಾನೆ ಅಂತ ಹೇಳ್ತಾನೆ. ಅದು ಈ ದಿನ ನಮ್ಮ ಜೀವನದಲ್ಲಿ ಏನೇ ಸಂಭವಿಸಲಿ, ಏನೇ ಜರಗ್ತಾ ಇರಲಿ, ಯಾವ ಪರಿಸ್ಥಿತಿಯಲ್ಲಿ ನಾವಿರಲಿ, ಹೆದರಬೇಡ್ರಿ. ದೇವರ ವಾಕ್ಯ ಹೇಳ್ತದೆ ಹೆದರಬೇಡ್ರಿ, ನಮ್ಮನ್ನು ಬಿಡು ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆ ಮಾಡುವ ಆತನು ಜೀವಿಸುತ್ತಾ ಇದ್ದಾನೆ. ಜೀವಿಸುವ ದೇವರು ಯೇಸು ಸ್ವಾಮಿ, ಜೀವದ ದಾಯಕ ಯೇಸು ಸ್ವಾಮಿ, ಜೀವದ ನಾಯಕ ಯೇಸು ಸ್ವಾಮಿ, ಜೀವ ಜಲವನ್ನು ನೀಡುವನು, ಜೀವಿಸುವ ದೇವರು ಯೇಸು ಸ್ವಾಮಿ. ನಮ್ಮ ಸ್ವಾಮಿ ಆತನು ಸತ್ತವನಾದನು. ಆತನು ಹೇಳ್ತಾನೆ, ಇಗೋ ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿದ್ದೇನೆ. ಇವತ್ತು ಆತನು ಜೀವಿಸುವ ರಕ್ಷಕನು. ಅನ್ನ ಪೋಷಣಾದ ಪೌಲನು ಕೂಡ ಎರಡನೇ ತಿಮೋತಿಗೆ ಬರುವಾಗ ಒಂದನೇ ಸಂದೇಶ ಹೇಳ್ತಾನೆ, ನಾನು ನಂಬಿರುವ ಆತನನ್ನು ಬಲ್ಲೆನು, ಐ ನೋ ಹೂಮ್ ಐ ಬಿಲೀವ್. ಅಂದ ಇವತ್ತು ನನ್ನ ಸಹೋದರ ಸಹೋದರಿ, ನಾವು ನಮ್ಮ ದೇವರನ್ನು ಅರಿತಿದ್ದೇವ, ಆತನೇನಾಗಿದ್ದ ನಮಗೆಂತ ನಾವು ತಿಳ್ಕೊಂಡಿದ್ದೇವ, ಅದನ್ನು ತಿಳಿಯೋದಕ್ಕೆ ನಾವು ಆಸಕ್ತಿ ಉಳ್ಳವರಾಗಿದ್ದೇವ, ಆ ತಿಳುವಳಿಕೆಯನ್ನು ಪಡೆಯುವುದಕ್ಕಾಗಿ ನಾವು ದೇವರ ಸನ್ನಿಧಿಯಲ್ಲಿ ಬರ್ತೇವ, ದೇವರೇ ನನ್ನೊಂದಿಗೆ ಮಾತನಾಡುವಂತ ನಾವು ಬೇಡಿಕೊಳ್ತಾ ಇದ್ದೇವ. ಯೇಸುವೇ ಮಾತನಾಡು ನನ್ನಾತ್ಮದೊಂದಿಗೆ, ನಾನು ಕೇಳಮಾಡು ನಿಂದೇವ್ಯಾದ್ವಾನಿಯೇ, ನಿನ್ನ ಕೃಪೆ ಸಾಕು ಈ ಬಡದಾಸಗೆ, ಹಲ್ಲೆಲೂಯಾ ಹಾಡುವೆನು ಜೀವಂತ್ಯ ವಾರೆಗೆ, ಹಲ್ಲೆಲೂಯಾ ಹಾಡುವೆನು ಜೀವಂತ್ಯವಾರೆಗೆ. ಇಲ್ಲಿ ಪೌಲನು ಕೂಡ ಹೇಳುವಂಥ ಮಾತು, ಒಂದು ವೇಳೆ ನಾವು ಇದರ ಮೇಲೆ ಇನ್ನೊಂದು ಸಂದೇಶ ನಾಳೆ ಕೇಳಬಹುದು. ಇಲ್ಲಿ ಪೌಲನು ಕೂಡ ಹೇಳಿದಷ್ಟೇ, ನಾನು ನಂಬಿರುವ ಆತನನ್ನು ಬಲ್ಲೆನು. ನಾವು ನಂಬುವುದಷ್ಟೇ ಅಲ್ಲ, ಆತನು ತಿಳಿದವರಾಗಬೇಕು. ಎಷ್ಟೋ ಜನ ದೇವರನ್ನು ನಂಬ್ತಾರೆ, ಯೇಸುವನ್ನು ನಂಬ್ತಾರೆ, ಆದರೆ ಯೇಸು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಯೇಸು ನಂಬ್ತಾರೆ, ಆದರೆ ಯೇಸು ಎಂಥ ಅಧಿಕಾರ ನಮಗೆ ಕೊಟ್ಟಿದ್ದಂತ ಗೊತ್ತಿಲ್ಲ.
ಯೇಸುವನ್ನು ನಂಬ್ತಾನೆ. ತಂದೆಯಾದ ದೇವರು ಯೇಸುನಲ್ಲಿ ನಮಗೆ ಎಂಥ ಸ್ವಾಸ್ಥ್ಯವನ್ನು ಇಟ್ಟಿದ್ದಾನೆ ಅಂತ ಕೆಲವರು ಗೊತ್ತಿಲ್ಲ. ಕೆಲವರು ಯೇಸುವನ್ನು ನಂಬ್ತಾರೆ, ಆದರೆ ಯೇಸುನಲ್ಲಿರುವ ಶಕ್ತಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿ ಅಂತ ಬರೆಯಲ್ಪಟ್ಟರೆ ಆ ಶಕ್ತಿ ಏನಂತ ಗೊತ್ತಿಲ್ಲ. ಆದುದರಿಂದ ಮಹಾನ್ ಮಹಾನ್ ವ್ಯಕ್ತಿಗಳು ಉಪಯೋಗಿಸಲ್ಪಟ್ಟ ವಿಧಾನ ದೇವರಿಂದ. ಅದನ್ನು ನಾವು ನೋಡಿ ನಾವು ಕೂಡ ಆಸೆ ಪಡುವುದು ಸಹಜ. ಆದರೆ ಎಲ್ಲಿಯವರೆಗೆ ನಾವು ಯೇಸುವನ್ನು, ಆ ಯೇಸುವನ್ನು, ಆತನ ಅಧಿಕಾರವನ್ನು, ಆತನ ಆಧಿಪತ್ಯವನ್ನು ತಂದೆಯಿಂದ ಆತನ ಹೊಂದಿ ನಮಗೆ ಕೊಟ್ಟದ್ದನ್ನು ಎಲ್ಲಿಯವರೆಗೆ ನಾವು ನಂಬುವುದಿಲ್ವೋ, ಇಲ್ಲವೇ ತಂದೆಯಾದ ದೇವರು ಯೇಸುಗೆ ಎಂಥ ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ ಎಂಬುದನ್ನು ತಿಳ್ಕೊಳ್ಳೋದಿಲ್ವೋ, ಆತನು ಇವತ್ತು ಏನಾಗಿದ್ದಾನೆ ಎಂಬುದನ್ನು ನಾವು ಅರಿತುಕೊಳ್ಳೋದಿಲ್ವೋ, ಅಲ್ಲಿವರೆಗೆ ನಾವು ಬಲಾಢ್ಯರಾದ ಸೇವಕರಾಗಿ, ಬಲಾಢ್ಯರಾದ ವಿಶ್ವಾಸಿಗಳಾಗಿ ದೇವರಿಗಾಗಿ ನಿಲ್ಲುವುದು ಅಸಾಧ್ಯ. ಅದನ್ನ ಅನೇಕ ಮಹಾನ್ ವ್ಯಕ್ತಿಗಳು ಈ ರಹಸ್ಯವನ್ನು ಅರಿತುಕೊಂಡಾಗ ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದರು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದರು, ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿದರು. ಮನುಷ್ಯರಿಗೆ ಊಹಿಸಲಕ್ಕೂ ಆಗದಷ್ಟು ದೊಡ್ಡ ಸಂಗತಿಗಳು ಅವರ ಮೂಲಕ ಜರುಗಿದವು. ದೇವರು ಅವರ ಮೂಲಕ ಮಾಡಿದ ಕೆಲಸಗಳು ಅದ್ವಿತೀಯವಾದದ್ದು. ತಾನು ಎಂಥವನೆಂಬುದನ್ನು ಅವರ ಸೇವೆ ಮೂಲಕ, ಅವರ ಕಾರ್ಯಗಳ ಮೂಲಕ, ಅದ್ಭುತಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ, ಸ್ವಸ್ಥತೆ ಮೂಲಕ, ದುರಾತ್ಮಗಳನ್ನು ಹೊರಗೆ ಹಾಕುವುದರ ಮೂಲಕ, ಹುಚ್ಚರನ್ನು ಸ್ವಸ್ಥತೆ ಮಾಡೋದ್ರ ಮೂಲಕ, ಕುಂಟರನ್ನು ನಡೆದಾಡುವಂತೆ ಮಾಡೋದ್ರ ಮೂಲಕ, ಕುಷ್ಠರೋಗಿಗಳು ಸ್ವಸ್ಥತೆಯನ್ನು ಪಡೆಯುವ ಮೂಲಕ, ಆಮೇಲೆ ಕುಂಟರು ಎದ್ದು ನಡೆದಾಡುವ ಹಾಗೆ, ಕುರುಡರು ಕಣ್ಣು ಹೊಂದುವ ಹಾಗೆ, ಪಾರ್ಶ್ವವಾಯು ರೋಗಿಗಳು ಸ್ವಸ್ಥತೆ ಹೊಂದಿ ನಡೆಯುವ ಹಾಗೆ ಆ ಅಪೋಸ್ತಲ ಕಾಲದಲ್ಲಿ ಅಷ್ಟೇ ಅಲ್ಲ, ಆಮೇಲೆ ಕೂಡ ಇಂಥ ಕಾರ್ಯಗಳು ಜರುಗಿದ ನಾವು ಕಾಣ್ತೇವೆ. ಇವತ್ತು ಕೂಡ ಇಂಥ ಕಾರ್ಯಗಳು ಜರುಗ್ತಾ ಇದೆ. ಕೆಲವು ಬಹಿರಂಗವಾಗ್ತದೆ, ಕೆಲವರು ಹಾಗೆ ಸೀಕ್ರೆಟ್ ಆಗಿರ್ತದೆ. ಆದರೆ ಆತನು ಬದಲಾವಣೆ ಆಗದ ಕರ್ತನು ಯೇಸು ಕ್ರಿಸ್ತ ನಿನ್ನೆ ಇದ್ದಾಗಿ ಹೊತ್ತು ನಿರಂತರವು ಏಕ ರೀತಿಯಾಗಿದ್ದಾನೆ. ಅದನ್ನ ನಿನ್ನೆ ಕಾರ್ಯ ಮಾಡದೆ ಯೇಸು ಇವತ್ತು ಮಾಡ್ತಾನೆ. ನಿನ್ನೆ ಅದ್ಭುತಗಳನ್ನು ಮಾಡಿದ ಯೇಸು ಇವತ್ತು ಮಾಡ್ತಾನೆ. ನಮ್ಮ ಮೂಲಕ ಮಹಿಮೆ ಹೊಂದಿದ ಯೇಸು ಇವತ್ತು ಮಹಿಮೆ ಹೊಂದ್ತಾನೆ. ಎರಡನೇದಾಗಿ ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು. ಯಾವಾಗ ತಿಳಿದುಕೊಳ್ತೇವೋ ನಾವು ಕರ್ತನ ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗ್ತದೆ. ಆತನ ಶಕ್ತಿಯ ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಐ ಹ್ಯಾವ್ ನಾಟ್ ಕಮ್ ವಿತ್ ದ ಎಂಟೈಸಿಂಗ್ ವರ್ಡ್ಸ್ ಆಫ್ ಮ್ಯಾನ್ಸ್ ವಿಸ್ಡಮ್, ಐ ಹ್ಯಾವ್ ಕಮ್ ಟು ಡೆಮಾನ್ಸ್ಟ್ರೇಟ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಹಿಸ್ ಪವರ್. ನಾವನ್ನು ಮನುಷ್ಯರ ಮನೋರಂಜನೆ ಮಾಡುವ ಮಾತುಗಳನ್ನು ಆಡಲಿಕ್ಕೆ ಬಂದಿಲ್ಲ. ನಾನು ಪರಿಶುದ್ಧಾತ್ಮನನ್ನು, ಆತನ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಒಂದು ಸಾರಿ ನಾವು ಪ್ರಥಮ ಸಾರಿ ಕೇರಳಕ್ಕೆ ಹೋದಾಗ ಇದೇ ವಚನ ದೇವರೊಡನೆ ಕೊಟ್ಟನು, ಅದರ ಮೇಲೆ ನಾನು ಮಾತನಾಡಿದೆ. ಆ ದಿನ ನಮ್ಮ ಒಂದು ಎಪಿಯರೆನ್ಸ್ ನೋಡಿ ಆ ಜನರು ನಮ್ಮನ್ನು ಬಹಳ ಒಂಥರ ಅಂದರೆ ಅವರಿಗೆ ನಿರಾಶೆ ಆಗಿಬಿಟ್ಟಿತ್ತು. ಅವ್ರು ನಮ್ಮಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ನೋಡಿದ ಕೂಡಲೇ ನಮ್ಮ ಟೀಮನ್ನು ಅವರ ನಿರೀಕ್ಷೆಗೆ ಇವರು ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ಲ, ಅವರ ನಿರೀಕ್ಷೆಯಷ್ಟು ಮೇಲೆ ಇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡು ಜಿಗುಪ್ಸೆಗೊಂಡು ನಮ್ಮನ್ನೊಂಥರ ಭಾಳ ಮನಗುಂದುವಂತೆ ಮಾಡಿಬಿಟ್ರು. ಅಂಥ ಸಂದರ್ಭದಲ್ಲಿ ನಾವು ಸಾಧಾರಣ ಕೆಲವು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿ, ಒಂದಿನ ಮೊದಲು ಹೋಗಿದ್ದೆ ನಾವು ಪ್ರಾರ್ಥನೆ ಮಾಡಿ, ಮರುದಿನ ಕೂಡ ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಕಳೆದು ನಾನು ಸ್ಟೇಜಲ್ಲಿ ನಿಂತಾಗ ದೇವರು ಹೇಳಿದ ಮಾತಿದೆ, ನಾವು ಮನುಷ್ಯರ ಮನೋರಂಜನೆ ಮಾಡುವ ಕಾರ್ಯಗಳನ್ನು ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮ ಊರಿಗೆ ದೇವರಾತ್ಮನ ಶಕ್ತಿಯ ಪ್ರದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿಬಿಟ್ಟು 25 ಕಾಯಿಲೆ ಜನರನ್ನು ಮುಂದಕ್ಕೆ ಕರೆದವು. ಇನ್ನೂ ಪ್ರಸಂಗ ಸ್ಟಾರ್ಟ್ ಆಗಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಆರಂಭ ಆಗಲಿಲ್ಲ. 25 ರೋಗಿಗಳನ್ನು ಕರೆದು
ಯೇಸು ಅನ್ನುತ್ತಾನೆ ಈಗ ನೀವು 25 ಜನರು ಕೂಡ ಸ್ವಸ್ಥತೆಯನ್ನು ಹೊಂದಿಕೊಳ್ಳತಾ ಇದ್ದೀರಿ ಆಮೇಲೆ ಅವರು ಏನೇನು ಕಾಯಿಲೆಯಲ್ಲಿ ಬಂದಿದ್ದಾರೆ ಅಂತ ಕೂಡ ದೇವರಾತ್ಮ ನನಗೆ ತಿಳಿಸಿದನು ಅದರ ಪ್ರಕಾರ ನಾನು ಎಲ್ಲವನ್ನು ಆ 25 ಜನಕ್ಕೆ ನಿನಗೆ ಇಂಥ ಕಾಯಿಲೆ ಇದೆ ಇಂಥ ಸಮಸ್ಯೆ ಇದೆ ಇಂಥ ವಾದ ಇದೆ ಎಲ್ಲ ಹೇಳಿದ ಮೇಲೆ ಆ 25 ಜನರು ಮುಂದಕ್ಕೆ ಬಂದರು ಬಂದ ಕೂಡಲೇ ಅಲ್ಲಿ ಜರುಗಿದ ಸಂಗತಿ ಏನಂದರೆ ಇನ್ಸ್ಟೆಂಟ್ಲಿ ದೇ ವೇರ್ ಹೀಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಗಾಡ್ ಡೆಮಾನ್ಸ್ಟ್ರೇಟೆಡ್ ಈಸ್ ಪವರ್ ಥ್ರೂ ಪರ್ಫಾರ್ಮಿಂಗ್ ಸೈನ್ಸ್ ಆ್ಯಂಡ್ ವಂಡರ್ಸ್ ಆ್ಯಂಡ್ ಹೀಲಿಂಗ್ಸ್ ಅದನ್ನ ಪ್ರಿಯ ಸಹೋದರ ಸಹೋದರಿ ಎಲ್ಲಿವರೆಗೆ ನಮ್ಮ ದೇವರ ಸಾಮರ್ಥ್ಯದ ಬಗ್ಗೆ ನಮಗೆ ಗೊತ್ತಿಲ್ಲವೋ ನಾವು ಏನು ಮಾಡಲಿಕ್ಕೆ ಭೂಮಿಯಲ್ಲಿ ಇರುವವರು ಅಂತ ಗೊತ್ತಿಲ್ಲವೋ ಅಲ್ಲಿವರೆಗೆ ನಾವು ಪವಿತ್ರ ಆತ್ಮನ ಶಕ್ತಿಯ ಪ್ರದರ್ಶನ ಮಾಡಲಿಕ್ಕಾಗಲ್ಲ ಜನರ ಮುಂದೆ ನಾವು ತಲೆ ತಗ್ಗಿಸಿ ಸೋತು ಹೋದವರಾಗಿ ನಾವು ಕಾರ್ಯ ಮಾಡಲಿಕ್ಕೆ ಆಗದಂಥ ವ್ಯಕ್ತಿಗಳಾಗಿ ನಾವು ಹಿಂದೆ ಬರುವುದು ಬರುವಂತೆ ಮಾಡುವಂಥದ್ದಾಗಿದೆ ಆದರೆ ಯಾವಾಗ ನಾವು ನಮ್ಮ ಸ್ವಾಮಿಯನ್ನು ಅರಿತುಕೊಳ್ಳೋದಿಲ್ವೋ ಅರಿತುಕೊಳ್ತೇವೋ ಆಗ ನಮಗೆ ಭಯನ ಇಲ್ಲ ಎಂಬಾಳ ದೋಣಿಯಲ್ಲಿ ಶ್ರೇಯೇಸು ಇರುವರು ಭಯವೇನಿಲ್ಲ ನನಗೆ ಭಯವೇನಿಲ್ಲ ಭಯವೇನಿಲ್ಲ ನನಗೆ ಭಯವೇನಿಲ್ಲ ಇಲ್ಲಿ ನಾವೇನು ಕಾಣ್ತೇವೆ ಅಂದರೆ ನಾವು ಸೇವೆ ಮಾಡುವುದಕ್ಕೆ ಕರೆದ ಯೇಸು ಆತನೆಂಥವನು ಆತನ ಸಾಮರ್ಥ್ಯ ಎಂಥದ್ದು ಆತನು ಮಾಡುವ ಕಾರ್ಯಗಳೆಂಥದ್ದು ಆತನು ಸೈತಾನನ ಮೇಲೆ ತಕ್ಕೊಳ್ಳೋ ಚಾಲೆಂಜ್ ಎಂಥದ್ದು ಇದೆಲ್ಲ ಅರಿತುಕೊಂಡಾಗ ನಾವು ಸಾಧಾರಣ ಜನರ ಹಾಗಿರಲ್ಲ ಅಸಾಧಾರಣ ಶಕ್ತಿಯಿಂದ ನಾವು ತುಂಬಲ್ಪಟ್ಟು ಅಸಾಧಾರಣವಾದ ನಂಬಿಕೆಯಿಂದ ತುಂಬಲ್ಪಟ್ಟು ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತರಾಗ್ತೇವೆ ಮಾತ್ರವಲ್ಲ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ದೇವರ ಶಕ್ತಿಯ ಪ್ರದರ್ಶನ ಆಗ್ತದಂದ್ರೆ ಮಾರ್ಕನ ಸುವಾರ್ತೆ 11ನೇ ಸಂಧಿ 21, 22, 23ಕ್ಕೆ ನಾವು ಬಂದಾಗ ನೀವು ನಂಬಿಕೆಯಿಂದ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿ ಜರುಗುವಂತ ಹೇಳಿ ನಿಮ್ಮ ಹೃದಯದಲ್ಲಿ ಸಂಶಯ ಪಡದೇ ಇರುವುದಾದರೆ ನೀವು ಹೇಳಿದಂತೆ ಆಗುವುದು ಅಂತ ಹೇಳಿದೆ ವಾಟ್ ಯು ಸ್ಪೀಕ್ ಇನ್ ದ ನೇಮ್ ಆಫ್ ಜೀಸಸ್ ಇಟ್ ವಿಲ್ ಹ್ಯಾಪನ್ ಬೈ ದ ಪವರ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಹ್ಯಾಸ್ ರಿಸೀವ್ಡ್ ಆಲ್ ದ ಪವರ್ಸ್ ಫ್ರಮ್ ದ ಹ್ಯಾಂಡ್ ಆಫ್ ಹಿಸ್ ಫಾದರ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ We are not ordinary people. If we have the knowledge about the person who has called us and who is in us and who is with us. And ivattu naavu tilidukollona our Redeemer is living. Whatever may be the present condition you are facing. But remember and know that you are Redeemer, still He lives in heaven. One small chorus says, God is still on the throne and He remembers His own. We are His own and we are His people. Now, ಆತನ ಜನರು ಮತ್ತು ಆತನ ಸ್ವಂತ ಜನರು ನಾವು ಅದು ನಮ್ಮ ಸ್ಥಾನಮಾನಗಳು ನಾವು ಊಹಿಸ್ಲಿಕ್ಕೆ ಆಗದಷ್ಟು ದೊಡ್ಡದಿದೆ ಇದನ್ನು ನಾವು ಯಾವಾಗ ಅರಿಯೋದಕ್ಕೆ ಪ್ರಾರಂಭ ಮಾಡ್ತೇವೋ ಯಾರಿಂದ ಅವೆಲ್ಲ ಆಶೀರ್ವಾದ ನಮಗೆ ಬಂತೆಂದು ತಿಳ್ಕೊಳ್ತೇವೋ ಆ ಎಲ್ಲವನ್ನು ನಮಗೆ ಕೊಟ್ಟಾತನು ಎಂಥವನ್ನು ತಿಳ್ಕೊಳ್ತೇವೋ ಆತ ನಂಬಿಗಸ್ತನು ಮಾತು ತಪ್ಪವನಲ್ಲ ಮಾತನ್ನು ಬದಲಾಯಿಸುವವನಲ್ಲ ಮಾತು ಕೊಟ್ಟು ನೆರವೇರಿಸಲು ನನ್ನ ಕೈಯಲ್ಲಿ ಆಗಲ್ಲ ಅನ್ನುವನಲ್ಲ ಮಾತು ಕೊಟ್ಟ ಮೇಲೆ ಅದನ್ನು ನೆರವೇರಿಸದೆ ಇರುವುದೇ ಇಲ್ಲ ಅದು ಇದನ್ನು ಹೆದರಬೇಡ್ರಿ ನಂಬಿರಿ ದೇವರಲ್ಲಿ ಭರವಸೆ ಬಿಡ್ರಿ
ಯೋಬನ ಹಾಗೆ ನೀವು ಅನೇಕ ವಿಧದ ಕಷ್ಟದಲ್ಲಿರಬಹುದು. ಅದು ಒಂದು ಸಂಗತಿ ತಿಳ್ಕೊಳ್ಳಿರಿ, ನಿಮ್ಮನ್ನು ಬಿಡುಗಡೆ ಮಾಡುವವನು ಜೀವಿಸ್ತಾ ಇದ್ದಾನೆ. ಆಮೇಲೆ ಪೌಲನು ಹೇಳ್ತಾನೆ, ನಾನು ನಂಬಿರುವ ಆತನನ್ನು ಬಲ್ಲೆನು. ಸೊ ಇವತ್ತು ನಾವು ನಂಬಿದ ನಮ್ಮ ಸ್ವಾಮಿ ಆತನೆಂಥ ಮಹಾನ್ ವ್ಯಕ್ತಿ, ಆತನ ಪ್ರೀತಿ ಎಷ್ಟು ಶ್ರೇಷ್ಠವಾದ್ದು. ಆತ ನಮ್ಮನ್ನು ಆವರಿಸಿಕೊಂಡು ನಮ್ಮ ಮೇಲೆ ಇಟ್ಟ ಪ್ರೀತಿ, ದಯೆ, ಕನಿಕರ, ದೀರ್ಘ ಶಾಂತಿ ಎಷ್ಟು ಶ್ರೇಷ್ಠವಾದದ್ದು. ನಮ್ಮ ಮೇಲೆ ಇಟ್ಟ ಮಮತೆ ಎಷ್ಟು ಶ್ರೇಷ್ಠವಾದದ್ದು. ಅದನ್ನ 31ನೇ ಸಂದೇ ಯೆರೆಮೀಯನ ಪ್ರವಾದನ ಗ್ರಂಥ ವಚನ 3ರಲ್ಲಿ ನಾವು ಓದ್ತೇವೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ. ಐ ಹ್ಯಾವ್ ಲವ್ಡ್ ಯು ವಿತ್ ಆನ್ ಎವರ್ ಲಾಸ್ಟಿಂಗ್ ಲವ್, ದೇರ್ ಫೋರ್ ವಿತ್ ಲವಿಂಗ್ ಕೈಂಡ್ನೆಸ್ ಹ್ಯಾವ್ ಐ ಡ್ರಾನ್ ಯು. ದಿಸ್ ಡೇ ಲೆಟ್ಸ್ ರಿಮೆಂಬರ್ ದ ಲಾರ್ಡ್ ಗಾಡ್ ಆಲ್ ಮೈಟಿ. ಹಾಲೆಲೂಯಾ, ಲೆಟ್ ಅಸ್ ವರ್ಷಿಪ್ ಹಿಮ್. ಆತನನ್ನು ಸ್ತುತಿಸೋಣ, ಆ ಜೀವ ಸ್ವರೂಪನನ್ನು ಅರಿತುಕೊಳ್ಳೋಣ, ಆತನಿಗೆ ನಮ್ಮ ಸರ್ವಸ್ವವನ್ನು ಸಮರ್ಪಿಸಿಕೊಳ್ಳೋಣ. ಜೀವಿಸುವುದಾದರೆ ಯೇಸುಗಾಗೆಂದು ತೀರ್ಮಾನ ಮಾಡೋಣ. ಇದರ ನಮ್ಮ ಶರೀರಾತ್ಮ ಪ್ರಾಣವನ್ನು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಬಿಟ್ಟು ದೇವರ ಮಹಾಕಾರ್ಯವನ್ನು ಎದುರು ನೋಡೋಣ, ನಂಬಿಕೆಯಿಂದ ಎದುರು ನೋಡೋಣ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಶಿವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಮಾಡುವನ ಸರ್ವಭೂವಾಸಿಗ ಲೇಲಾರೆ ಘನಮಾನವಾರ್ಪಿಸುವ. ನಾವು ನಿನಗೆ ಘನಮಾನವನ್ನು ಅರ್ಪಿಸ್ತೇವೆ ಸ್ವಾಮಿ. ನೀನೆಷ್ಟು ಉನ್ನತನಾದ ದೇವರು, ಈ ಆಲಯವನ್ನು ನೆನಪಿಸಿಕೊಂಡ ದೇವರು, ಈ ನಾಲಯವನ್ನು ಕಟ್ಟಿ ನೆಟ್ಟವನು ನೀನು, ಇಲ್ಲಿ ಜನರನ್ನು ರಕ್ಷಣೆಗೆ ನಡೆಸಿದವನು ನೀನು. ಅನೇಕ ಶಕ್ತಿಗಳು ಇಲ್ಲಿಯ ಜನರನ್ನು ಎಳ್ಕೊಂಡು ಹೋಗುತ್ತಾ ಇದೆ, ಅವರನ್ನು ದಾರಿ ತಪ್ಪಿಸ್ತಾ ಇದೆ. ನೀನಾದರೂ ಕೃಪೆ ಮಾಡಿ ಅವರ ಆ ಕೆಟ್ಟ ಹಿಡಿತನ್ನ ಬಿಡುಗಡೆ ಮಾಡಿ ನಿನ್ನ ಆಲಯಕ್ಕೆ ಜನರನ್ನು ತಿರುಗಿ ಬರಮಾಡಿ ನಿನ್ನ ಮುಂದೆ ತಲೆಬಾಗಿ ವಂದಿಸಿ ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿ ನಿನಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತೆ ಮಾಡಿ ಅವರು ನಿನಗೆ ನಂಬಿಗಸ್ತರಾಗಿ ಮುಂದಿನ ಎಲ್ಲ ದಿನದಲ್ಲಿ ತಮ್ಮ ಓಟವನ್ನು ಓಡಲಿಕ್ಕಾಗುವಂತೆ ಸಹಾಯ ಮಾಡು. ಇಲ್ಲಿ ಯಾವಾಗಲೂ ಎಡೆ ಬಿಡದೆ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಇದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸಿಕೊಡು. ನಮ್ಮ ಸಂಕಷ್ಟಗಳನ್ನು ಪರಿಹರಿಸು. ಕ್ರಿಸ್ತೇಸು ನಾಮದಲ್ಲಿ ವಿನಯದಿಂದ ಬೇಡಿದೆವು ತಂದೆ. ಆಮೇನ್. Thank you.